ನಿರ್ದೇಶಕ ಡೈರೆಕ್ಟರ್ ಕ್ಯಾಪ್ಟನ್ ಆಫ್ ದಿ ಫಿಲ್ಮ್ ವಿಶ್ವದಲ್ಲೇ ಪ್ರಖ್ಯಾತಿ ಜನಮನ್ನನೆ ಪ್ರಶಸ್ತಿಗಳನ್ನು ಪಡೆದಂತ ಮಹೋನ್ ನಿರ್ದೇಶಕರ ಸಾಲಿಗೆ ನಾನು ನಿಲ್ಲಬೇಕು ಅಂತ ಪುಟ್ಟಣ ಕಣಗಳವರ ಪಕ್ಕದಲ್ಲಿ ನನ್ನ ಫೋಟೋಗೆ ಗ್ಯಾಪ್ ಕೊಟ್ಟಿದ್ದೀನಿ ಒಂದಲ್ಲ ಒಂದಿನ ಅವ್ರ ತರನೇ ದೊಡ್ಡ ಡೈರೆಕ್ಟರ್ ಆಗ್ತೀನಿ ಕೋಕಿ ಡೈರೆಕ್ಟರ್ ಕೋಕಿ ಏನು ಅದು ಒಳ್ಳೆ ಹಲ್ಲಿತ್ತರ ಲಚ್ ಲಚ್ ಅಂತ ಇದೆಯಾ ಕೆಲವು ವಿಚಿತ್ರಗಳನ್ನು ನೋಡಿದಾಗ ಉರಣಿಸಕ್ ಆಗದೇ ಇದ್ದಾಗ ಬೇರೆ ರೀತಿನೇ ವ್ಯಕ್ತಪಡಿಸಬೇಕಾಗತ್ತೆ ಯಾವ ರೀತಿ ನಿಮ್ಮನ್ನು ನೋಡ್ತಾ ಇದ್ರೆ ಯಾಕೋ ಶೋಕಿ ಜಾಸ್ತಿ ಆಯ್ತು ಅನ್ಸುತ್ತೆ ಲೇಯ್ ಈಗಿನ ಕಾಲದಲ್ಲಿ ಜನ ಬೇರೆ ಏನು ಕೇಳಲ್ವೋ ನೀನ್ ಹಾಕೊಳ್ಳೋ ಡ್ರೆಸ್ ಕೊಡ ಬಿಲ್ಡಪ್ ಮಾತಾಡೋ ಶೈಲಿ ನಿನ್ನ ಆರ್ಭಟ ಇದಕ್ಕೆ ಕಂಡ ಜನ ಬಿದೋಗೋದು ಜೋಬಲ್ಲಿ 2 ರುಪೀಸ್ ಇದೆಯೋ ಇಲ್ವೋ ನಿನ್ನ ಡ್ರೆಸ್ ಗೆಟಪ್ ನೋಡಿನ ಕೊಡೋ ಎಲ್ರು ಬಿದೋಗೋದು ಸುಮ್ನೆ ರೀ ಸರ್ ಈ ಗೋಡೆ ಮೇಲೆ ಹಾಕೊಂಡಿದ್ರಲ್ಲ ಇವರೆಲ್ಲ ಸಾಧನೆ ಮಾಡಿ ಹೆಸರು ಮಾಡಿರೋ ಡೈರೆಕ್ಟರ್ಗಳು ಎಲ್ಲ ನಿಯತ್ತ ಕಷ್ಟಪಟ್ಟವರೇ ನಿಮ್ ತರ ಶೋಕಿ ಮಾಡಿದವರಲ್ಲ ನಿನ್ನ ದೃಷ್ಟಿಲಿ ನಾನು ಕೆಲಸಗಾರ ಅಲ್ಲ ಶೋಕಿ ಮಾಡೋರು ಕೆಲಸ ಮಾಡಲ್ಲ ಕೆಲಸ ಮಾಡೋರು ಶೋಕಿ ಮಾಡಲ್ಲ ನಮ್ಮ ರೈತರು ನೋಡಿ ಸರ್ ಅವರು ನಿಮ್ ತರ ಶೋಕಿ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಇಡೀ ದೇಶ ನಾನು ನೀವು ಎಲ್ಲ ಸೇರಿ ಉಪವಾಸ ಕೂತ್ಕೋಬೇಕಾಗತ್ತೆ ಓವರ್ ಆಗಿ ಓವರ್ಟೇಕ್ ಮಾಡ್ತಾ ಇದೀಯಾ ನಿನ್ನ ಉದ್ದೇಶ ಏನು ಏನ್ ಹೇಳಕ್ ಬರ್ತಾ ಇದೀಯಾ ಕರೆಕ್ಟ್ ಆಗಿ ಹೇಳು ಮನುಷ್ಯನಿಗೆ ನ್ಯೂ ಸೆನ್ಸ್ ಇಲ್ಲ ಅಂದ್ರು ಟೈಮ್ ಸೆನ್ಸ್ ಇರಬೇಕು ಈ ತರ ಲೇಟ್ ಆಗೋದ್ರೆ ಈಗ ಸಿಕ್ಕಿರೋ ಪ್ರೊಡ್ಯೂಸರ್ ಕಳ್ಕೊತೀವಿ ಗೊತ್ತಾ ಹೊಸ ಹೊಸ ಪ್ರೊಡ್ಯೂಸರ್ಸ್ ನ ಕಾಯಿಸಿದ್ರೆ ಡೈರೆಕ್ಟರ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಕಾಯ್ತಾರೆ ಆಯ್ತು ನಡ್ರಿ ರೀ ಮುಂದಿನ ಮೀಟಿಂಗ್ ಅಲ್ಲಿ ಗೊತ್ತಾಗುತ್ತೆ ಏನ್ ಗೊತ್ತಾಗುತ್ತೆ ನಡ್ರಿ ರೇ ಗುರುಗಳ ಟೈಮ್ ಆಗುತ್ತೆ ನಡ್ರಿ ಕವಿಗಳು ಹೋರಾಡ್ತಾರೆ ಕಪಿಗಳು ಹಾರಾಡ್ತಾರೆ ಎಕ್ಸ್ಕ್ಯೂಸ್ ಮೀ ಹೊಟ್ಟೆ ಉರಿ ನನ್ನ ಮಗನೇ ಕಜ್ಜಿ ನಾಯಿಗಳು ತುರಿ ತಡ್ಕೊಳಕಾಗದೆ ಕೆರ್ಕೊಂತಾನೆ ಇರ್ತವ ಆರಾಮ್ ಕೌರ್ ನಾ ಮರ್ದ್ ಬೇವಕೂಫ್ ನಾಡ್ಯಾ ನನ್ನ ಮಗನೇ ಉಪ್ಪಿನಕಾಯಿ ಪ್ರೊಡ್ಯೂಸರ್ ಕಾಯ್ತವ್ರೆ ಜನ ಆ ಊಟಕ್ಕಿಂತ ಉಪ್ಪಿನಕಾಯಿ ಜಾಸ್ತಿ ತಿನ್ಬೇಕಣ ನೋಡ ಇದಕ್ಕೆ ಆಯಿಲ್ ಕಡಿಮೆ ಮಾಡ್ತು ಇದಕ್ಕೆಲ್ಲ ಕರ ಜಾಸ್ತಿ ರೇ ಡೈರೆಕ್ಟ್ರೆ ಸರ್ ನನ್ನ ಬೀದಿಲ್ ಸೈಕಲ್ ಹೊಡ್ಕೊಂಡು ಉಪ್ಪಿನಕಾಯಿ ಮಾರ್ಕೊಂಡು ಇಷ್ಟು ದೊಡ್ಡ ಮನುಷ್ಯ ಆಗಿದ್ದೀನಿ ಯಾಕೆ ಗೊತ್ತಾ ನನ್ನ ಶ್ರಮ ನನ್ನ ಶ್ರದ್ಧೆ ಮತ್ತು ಕಾರ್ಯನಿಷ್ಠೆ ನಿಮ್ದು ಎರಡು ಬಿಚ್ಚ ಟಪಕ್ಕ ಒಂದು ಹುಟ್ಟು ಸಾಕು ಆದ್ರೆ ನಿಮ್ಮನ್ನೇ ಕರೆಸಿದ್ದೀನಿ ಯಾಕೆ ಹೇಳಿ ಸೋತನ್ಗೆ ಕಂಡ್ರೆ ಊಟದ ಬೆಲೆ ಗೊತ್ತಿರೋದು ಸೋತನ್ಗೆ ಕಂಡ್ರೆ ಸಾಧಿಸ್ಬೇಕು ಛಲ ಇರೋದು ಸರ್ ಕರೆಕ್ಟ್ ಆಗಿ ಹೇಳಿದ್ರಿ ಸರ್ ಅಸ್ಟೆಂಟ ಹೌದು ಸರ್ ಸೆಲ್ಪ್ ಅಂತ ಏನ ಸೆಲ್ಪ್ ಸೀನಾ ಸೆಲ್ಪ್ ಯಾವ್ದು ಪುಸ್ತಕ ಸ್ವಾಮಿ ವಿವೇಕಾನಂದ ಚರಿತ್ರೆ ಬುದ್ಧಿವಂತ ಅವನೇ ನನಗೆ ಈ ಟೈಮ್ ವೇಸ್ಟ್ ಮಾಡಕ್ ಕಂಡ್ರೆ ಆಗಲ್ಲ ಕಣ್ರಿ ಸೂರ್ಯ ಊಟಕ್ಕಿಂತ ಮುಂಚೆ ಹೆಗಲ್ ಮೇಲೆ ಟವಲ್ ಹಾಕೊಂಡು ಸವಲ ಹಾಕ್ರೆ ಕಂಡ್ರೆ ನಂಗೆ ತುಂಬಾ ಇಷ್ಟ ಎಕ್ಸ್ಟ್ರಾಡಿನರಿ ಟೈಮ್ ಕೀಪ್ ಅಪ್ ಮಾಡೋದ್ರಲ್ಲಿ ನಮ್ಮ ಡೈರೆಕ್ಟರ್ ಸೂಪರ್ ಸರ್ ಸಾಧು ತರ ನೀವು ನನಗೆ ತುಂಬಾ ಇಷ್ಟ ಆದ್ರಿ ಸರ್ ಏಯ್ ಹೋಗ ಹೋಗ ಯಾಕ್ರಿ ಹಾ ಹುಡುಗ ಚುರುಕಾಗಿ ನಾನು ಇರ್ಲಿ ಬಿಡ್ರಿ ನೀನು ಓದ್ಕೊಳ್ಳಪ್ಪ ನಾಯಿ ನನ್ನ ಮಗ ಬೇಜಾನ್ಸ್ ಕೆಚ್ ಆಗ್ತವನಲ್ಲ ನೋಡ್ರಿ ಡೈರೆಕ್ಟ್ರೆ ಸಿನಿಮಾ ನಿಜ ಜೀವನಕ್ಕೆ ತುಂಬಾ ಹತ್ತಿರವಾಗಿರ್ಬೇಕು ಹೌದು ಸರ್ ಹೌದು ಸರ್ ಸಿನಿಮಾ ನೋಡಿ ಜನ ಅಯ್ಯೋ ಇದು ನನ್ನ ಕತೆ ಅಲ್ವಾ ಅಂತ ಅನ್ಸ್ಬೇಕು ಆಮೇಲಿಂದ ಸಿನಿಮಾದಿಂದ ಜನ ತಪ್ಪುಗಳನ್ನ ತಪ್ಪುಗಳನ್ನ ತಿದ್ಕೋಬೇಕನ್ರಿ ರಾಜ್ಕುಮಾರ್ ಮಾಡಿದ ಅದೇ ಅಲ್ವೇನ್ರಿ ಬಗಾರ್ ಮನುಷ್ಯ ಹೌದು ಸರ್ ಹೌದು ಸರ್ ಖಂಡಿತ ಮಾಡ್ತೀನಿ ಸರ್ ಸರ್ ನಮ್ ಸಿನಿಮಾ ಮಾರ್ನಿಂಗ್ ಶೋ ನೋಡಕ್ ಬಂದವನು ಮತ್ತೆ ಮ್ಯಾಟ್ನಿ ಟಿಕೆಟ್ ತಗೊಂಡು ಒಳಗೆ ಹೋಗ್ಬೇಕು ಸರ್ ಆತರ ಕೆಲಸ ಮಾಡ್ತೀನಿ ಸರ್ ನೋಡಿ ಟೈಟ್ಲ್ ತುಂಬಾ ಕ್ಯಾಚ್ ಆಗಿರ್ಬೇಕನ್ರಿ ಆಗಿನ ಸಿನಿಮಾ ನೋಡಿ ಜನರು ಟೈಟ್ಲ್ ನೋಡ್ಕೊಂಡು ಒಳಗೆ ಬರ್ತಾ ಇದ್ರು ಇವಾಗ ನಾ ಕೊಡಲ್ಲ ನೀ ಬಿಡಲ್ಲ ಈ ಟೈಟ್ಲ ನನಗೆ ಇಷ್ಟ ಆಗಲ್ಲ ಕಣ್ರಿ ಟೈಟ್ಲೆಲ್ಲ ಇಟ್ಟ ಬಿಡ್ಬೇಕು ಅವ್ರು ಡ್ರೆಸ್ ನೋಡಿದ್ರೆ ಗೊತ್ತಾಗಲ್ವಾ ಸರ್ ಅವ್ರ ಎಂತವ್ರು ಅಂತ ಇಡೀ ಗಾಂಧಿ ನಗರ ನಮ್ಮ ಮೈ ಮೇಲೆ ಹಾಕೊಂಡ್ಬಿಟ್ಟವ್ರು ಸರ್ ಜಾಸ್ತಿ ಮಾತಾಡ್ತಾ ಕಣ್ರಿ ನಿಮ್ ಶಿಷ್ಯ ನಿಮ್ಗಿಂತ ಮುಂಚೆ ಇವರೇ ಡೈರೆಕ್ಟರ್ ಆಗ್ಬಿಡ್ತಾರೆ ಆಗ್ಲಿ ಬಿಡಿ ಸರ್ ನನ್ ಶಿಷ್ಯ ಉದ್ದಾರ ಆದ್ರೆ ನನ್ಗೆ ಖುಷಿ ಅಲ್ವಾ ಸರ್ ಒಳ್ಳೇದ ಗಾಂಧಿ ನಗರ ಸರ್ ಸಿನಿಮಾನ ರಿಚ್ ಆಗಿ ಮಾಡೋಣ ಸರ್ ಫಾರಿನ್ ಅಲ್ಲಿ 2 ಸಾಂಗ್ ಮಾಡಿದ್ರು ಚಿಂತೆ ಇಲ್ಲ ಈ ಸಿಮ್ಲಾ ಡಾರ್ಜಿಲಿಂಗ್ ಅಲ್ಲಿ ಹಂಗೆ ಸಿನಿಮಾ ರಿಚ್ ಆಗಿ ತೋರಿಸ್ಬಿಡ್ಬೇಕು ಸರ್ ಸರ್ ಈಗಿನ ಟಿವಿ ಸೀರಿಯಲ್ ಗಳೆಲ್ಲ ಏನ್ ರಿಚ್ ಆಗಿ ಮಾಡ್ತಾರೆ ಸರ್ ಯಾವ್ದ್ರ ರಿಚ್ಚು 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 ನನ್ನ ಉಪ್ಪಿನಕಾಯಿ ರಿಚ್ ಆಗಿದೇನ್ರಿ ಟೇಸ್ಟಿ ಆಗಿದೆ ಕಣ್ರಿ ಅರೇ ನೀವು ಡ್ಯಾನ್ಸು ಸಾಂಗು ಫೈಟ್ ಅಂತ ದುಡ್ಡು ಖರ್ಚು ಮಾಡ್ಬಿಟ್ರಿ ತಲೆ ಬಿಸಾಕ್ರಿ ರೀ ಉಪೇಂದ್ರ ತಲೆ ಮಗ ಲಂಡನ್ ಮಾಡ್ರೇನ್ರಿ ಈಗ ಮಾಡಿದ್ರಲ್ಲ ಸರ್ ಬಿಟ್ಬಿಡ್ರಿ ದಿನೇಶ್ ಬಾಬು ಆ ಮದ್ವೆ ಈ ಮದ್ವೆ ಎರಡನೇ ಮದ್ವೆ ಅಂತ ಮಾಡ್ತಾನೆ ಇದಾರೆ ಅವ್ರು ಇನ್ನೊಬ್ರು ಪುಣಿ ರಾಮಚಂದ್ರ ಬಂದ ಗಣೇಶ ಓದ ಗಣೇಶ 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 ಮಾಡ್ತಾನೆ ಇವ್ರಲ್ರಿ
ನೀವು ಈ ತರ ಎತ್ತ ಮಾಡ್ರಿ ಮೈಕ್ರೋಸ್ಕೋಪ್ ತರ ಸರ್ ಸೂಪರ್ ಬಿಸ್ಕತ್ ಕೊಟ್ರಿ ಸರ್ ಸರ್ ಏನಿಲ್ವಾ ನಿಮ್ಗಿಂತ ಮುಂಚೆ ಒಂದು ಡೈರೆಕ್ಟರ್ ಆಗ್ಬಿಡ್ತಾರೆ ಅಂತ ಎಲ್ಲೂ ಬಗ್ಬೇಡಿ ಓ ದಾಟ್ಕೊಂಡು ಹೋಗ್ಬಿಡ್ತಾನ ಅವನು ಅಪ್ಪ ನೀವೇನ್ ಮಾಡ್ತೀರೋ ನಂಗೆ ಗೊತ್ತಿಲ್ಲಪ್ಪ ಹಾ ನಾನು ದುಡ್ಡು ಹಾಕ್ಬಿಟ್ಟು ಚೌರ ಮಾಡಿಸ್ಕೊಳಕ್ಕಾಗಲ್ಲ ಪಿಕ್ಚರ್ ಚೆನ್ನಾಗಿರ್ಬೇಕು ಹಾ ನಾನು ಹಾಕಿದ ದುಡ್ಡು ವಾಪಸ್ಸು ಬರಬೇಕು ಡಿಫ್ರೆಂಟ್ ಆಗಿ ಮಾಡ್ರಿ ಗುಡ್ ಲಕ್ ಥ್ಯಾಂಕ್ ಯು ಸರ್ ಹಾ ಒಳ್ಳೆದಲ್ಲಿ ಮಾಡಿ ನಾನು ಜೊತೆಗೆ ಇರ್ತೀನಿ ಔಟ್ ಬನ್ನಿ ರೇ ಬನ್ನಿ ಸರ್ ನೋಡ್ರಿ ಇದು ಹಂಪಟೆಗೆ ಪಿಂಕ್ ಕಣ್ರಿ ಹಾ ತಿನ್ರಿ ಬುದ್ಧಿ ಚುರುಕಾಗುತ್ತೆ ಒಳ್ಳೆ ಕತೆ ಹುಡ್ತದೆ ಕಣ್ರಿ ಆಗ್ರಿ ಸರ್ ನೀವು ನಿಮ್ಮ ಮಾತು ನಿಮ್ಮ ಥಿಂಕಿಂಗು ನಂಗೆ ತುಂಬಾ ಇಷ್ಟ ಆಯ್ತು ಸರ್ ಹಾ ಇದು ಶುಂಠಿ ಉಪ್ಪಿನ ಕಾಕಣ ಇನ್ನೂ ಮಾತು ಕಡಿಮೆ ಆಗುತ್ತೆ ಆಯ್ತಾ ಹುಷಾರು ನಾಲ್ಗೆ ಮೇಲೆ ಹಡ್ಕೊಂಡು ಬಿದ್ದ್ಬಿಟ್ಟಿಯಾ ಸರಿ ಸರ್ ಹೋಗ್ ಸಾಕ್ ಬಾ ದಾವಣಗೆರೆ ಬಸ್ ಹತ್ತಿ ಫೋನ್ ಟಚ್ ಅಲ್ಲಿ ಇರ್ತೀನಿ ಸರ್